ಶ್ರೀ ಬಸವ ಟಿವಿಯನ್ನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ ಜೈ ಚವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕೋಟ ವೀಕ್ಷಕರೇ ನಮ್ಮ ಜೈ ಚವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಅನೇಕ ಸೈನಿಕರನ್ನು ನಿಮಗೆ ಪರಿಚಯ ಮಾಡಿದ್ದೇವೆ ಅವರ ಜೀವನದ ಕಥೆಗಳನ್ನು ಕೇಳಿಸುತ್ತೇವೆ ಸೈನಿಕರಂತ ಹೇಳಿದ್ಕೊಳ್ಳೆ ಮೈ ರೋಮಾಂಚನ ಆಗುತ್ತೆ ಯಾಕಂತ ಹೇಳಿದರೆ ಅವರ ಜೀವನ ಅನ್ನುವಂಥದ್ದು ಪ್ರತಿ ಕ್ಷಣ ಕೂಡ ರೋಮಾಂಚನಕಾರಿ ಹಾಗೆ ಪ್ರತಿ ಕ್ಷಣ ಕೂಡ ಏನಾಗುತ್ತೆ ಏನಾಗುತ್ತೆ ಗಡಿಯಲ್ಲಿ ಅಥವಾ ಅವರ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಅದೇ ರೀತಿ ಯುದ್ಧದ ಸಂದರ್ಭದಲ್ಲೂ ಕೂಡ ಗಡಿಯನ್ನು ಕಾಯುವಂತಹ ಯೋಧರು ಕೆಚ್ಚದೆಯಿಂದ ಭರವಸೆಯ ಬೆಳಕನ್ನು ಹೊತ್ತು ಗಡಿಯಲ್ಲಿ ನಿಂತು ಶತ್ರುಗಳನ್ನು ಕಾಯಬೇಕಾದಂಥ ಪರಿಸ್ಥಿತಿ ಅದೆಷ್ಟು ಒದಗಿ ಬರುತ್ತೆ ಅಂತಹ ಗಡಿಯನ್ನು ಕಾಯ್ತಾ ಇರುವಂತಹ ಯೋಧರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ದೊಡ್ಡ ಸೆಲ್ಯೂಟನ್ನು ಹೊಡಿತಾ ನಮ್ಮ ವೀರ ಯೋಧ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಇಪ್ಪತ್ತೊಂದು ವರ್ಷ ಸೇವೆಯನ್ನು ಸಲ್ಲಿಸಿ ಹವಾಲ್ದಾರರಾಗಿ ನಿವೃತ್ತಿಯನ್ನು ಹೊಂದಿರುವಂತಹ ಮಲ್ಲಿಕಾರ್ಜುನ್ ಜಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಇವರು ಅನೇಕ ಬಾರ್ಡರ್ಗಳನ್ನು ಕಾದಿದ್ದಾರೆ ಸೊ ಇವರ ಕಥೆ ಅನ್ನುವಂಥದ್ದು ನಿಜವಾಗ್ಲೂ ರೋಮಾಂಚನಕಾರಿಯಾಗಿದೆ ಸೊ ಅವರ ಕಥೆಗಳನ್ನು ಕೇಳೋಣ ಅವರ ಸಾಧನೆಗಳನ್ನು ಕೇಳೋಣ ಅದಕ್ಕೂ ಮುನ್ನ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳಷ್ಟು ಖುಷಿಯಾಗಿದೆ ಸರ್ ಹೇಗಿದ್ದೀರಾ ಸರ್ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೇಶವನ್ನು ಕಾಯ್ತಾ ಇರುವಂತಹ ಎಲ್ಲ ವೀರ ಯೋಧರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಮೂಲಕ ದೊಡ್ಡ ಸೆಲ್ಯೂಟನ್ನು ಹೊಡಿತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸರ್ ಮೊದಲನೇದಾಗಿ ತಮ್ಮದೊಂದು ಕಿರುಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಡಿ ನಮಸ್ತೆ ನನ್ನ ಹೆಸರು ಮಲ್ಲಿಕಾರ್ಜುನ ಜಿ ನಾನು ಒಂದು ಎಗ್ಗನಹಳ್ಳಿ ಪಿಣ್ಯ ಸೆಕೆಂಡ್ ಜಲ್ಲಿ ಏನು ಯಜ್ಞನಹಳ್ಳಿ ಅಂತಿದೆ ಅಲ್ಲಿ ನಮ್ಮ ಜನನ ನಮ್ಮದು ಮೂಲತಃ ನಾವು ಅವರೇ ಇಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಇಸ್ವಿಯಲ್ಲಿ ಗಡಿ ಭದ್ರತಾ ಪಡೆಗೆ ನಾನು ಪಾದಾರ್ಪಣೆ ಮಾಡ್ತೀನಿ ಸತತವಾಗಿ ರಾಜಸ್ಥಾನದಲ್ಲಿ ಟ್ರೈನಿಂಗನ್ನು ಮುಗಿಸ್ತೀನಿ ಜೋಧ್ಪುರಲ್ಲಿ ಟ್ರೈನಿಂಗ್ ಮುಗಿದ ನಂತರ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಜೈಸಲ್ವೀರ್ ಬಾರ್ಡರ್ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ನಮ್ಮನ್ನು ನಿಯೋಜನೆ ಮಾಡ್ತಾರೆ ಅಲ್ಲಿ ಒಂದು ವರ್ಷಗಳ ಕಾಲ ಮರಳುಗಾಡಿನಲ್ಲಿ ಗಡಿಯನ್ನು ಕಾಯ್ತೇವೆ ಅದಾದ ನಂತರ ಒಂದೂವರೆ ವರ್ಷ ಮುಗಿದ ನಂತರ ಅಲ್ಲಿಂದ ಪಂಜಾಬ್ ಬರ್ತೀವಿ ಪಂಜಾಬಲ್ಲಿ ಗುರುದಾಸ್ಪುರ ಡಿಸ್ಟಿಕಲ್ಲಿ ಅಲ್ಲೂ ಒಂದೂವರೆ ವರ್ಷ ಡ್ಯೂಟಿ ಮಾಡ್ತೀವಿ ಇಂಟರ್ನ್ಯಾಷನಲ್ ಬಾರ್ಡ್ರ್ ಪಂಜಾಬ್ ಬಾರ್ಡ್ರಲ್ಲಿ ಅಲ್ಲಿಂದ ಮತ್ತು ಜಮ್ಮು ಬರ್ತೀವಿ ಸಾಂಬಾ ಬಾರ್ಡ್ರ್ ಸಾಂಬಾ ಬಾರ್ಡ್ರಲ್ಲಿ ಸತತವಾಗಿ ಮೂರುವರೆ ವರ್ಷಗಳ ಕಾಲ ಸಾಂಬಾ ಬಾರ್ಡರ್ ಡ್ಯೂಟಿ ಮಾಡ್ತೀವಿ ಮತ್ತು ಅಲ್ಲಿಂದ ಸೀದಾ ನಾವು ಅಸ್ಸಾಂಗೆ ಬರ್ತೀವಿ ಅಸ್ಸಾಮು ಈಶಾನ್ಯ ಭಾಗ ಅಲ್ಲಿ ಬಾಂಗ್ಲಾದೇಶ್ ರೈಫಲ್ ಅಲ್ಲಿ ಬ್ರಹ್ಮಪುತ್ರ ನದಿ ಇದೆ ಆ ದಡದಲ್ಲಿ ನಮ್ಮನ್ನು ಬಾರ್ಡ್ರ್ ನಿಯೋಜನೆ ಮಾಡ್ತಾರೆ ಅಲ್ಲಿ ಕೂಡ ಡ್ಯೂಟಿ ಮಾಡ್ತೀವಿ ಅಲ್ಲೇನು ಫೈರಿಂಗು ಆ ಥರ ಏನು ಇರೋದಿಲ್ಲ ಬಾರ್ಡ್ರಲ್ಲಿ ಬಟ್ ಬಾರ್ಡ್ರ್ ಕಾಯ್ದೆ ನಮ್ಮ ಕೆಲಸ ಆಗಿರ್ತದೆ ಮತ್ತು ಅಲ್ಲಿಂದ ಸೀದಾ ಕಾಶ್ಮೀರ ಬರ್ತೀವಿ ನಾವು ಕಾಶ್ಮೀರದ ಸತತವಾಗಿ ಆರು ವರ್ಷಗಳ ಕಾಲ ಸೇವೆ ಮಾಡ್ತೀವಿ ಇಲ್ಲೇನು ರಾಜಸ್ಥಾನ ಗುಜರಾತು ಪಂಜಾಬು ಜಮ್ಮು ಆ್ಯಂಡ್ ಕಾಶ್ಮೀರು ಜಮ್ಮು ಪ್ಲೈನ್ ಏರಿಯಾ ಪ್ಲೈನ್ ಏರಿಯಾದಲ್ಲಿ ಬಾರ್ಡ್ರುಗಳನ್ನ ಹಾಕಾಯೋದೆ ನಮ್ಮ ಕೆಲಸ ಯಾಂಬೋಸ್ ಅಂತ ಏನು ಕರಿತೀವಿ ಎ ಎಮ್ ಬಿ ಯು ಎಸ್ ಎಚ್ ಯಾಂಬೋಷ್ ಅಲ್ಲಿ ಮೂರು ಜನನ ಹಾಕ್ತಾರೆ ನೈಟಲ್ಲಿ ಆ ಗಡಿ ಒಳಗಡೆ ಯಾರು ನುಸುಳ್ದಂಗೆ ನಮ್ಮನ್ನು ಅಲ್ಲಿ ಡ್ಯೂಟಿ ಬಿಟ್ಟಿರ್ತಾರೆ ಅಲ್ಲಿ ಅಲರ್ಟಾಗಿ ನೈಟು ಡ್ಯೂಟಿ ಮಾಡ್ತೀವಿ ಪಾಕಿಸ್ತಾನದಿಂದ ಬರ್ತಕ್ಕಂಥ ಮಿಲಿಟೆಂಟ್ಸ್ಗಳು ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾಕ್ಕೆ ಅವರು ಗುಸ್ಪ್ಲೇಟ್ ಮಾಡಬಾರ್ದು ನುಗ್ಗಿ ಬರಬಾರ್ದು ಆ ರೀತಿ ನಾವು ಅದನ್ನು ಸುರಕ್ಷವಾಗಿ ನಾವಲ್ಲಿ ಯೋಜನೆಗೊಂಡಿರ್ತೀವಿ ಬೈ ಚಾನ್ಸ್ ಅವರೇನಾದರೂ ಮಿಲಿಟೆಂಟ್ಸ್ಗಳು ಬಾರ್ಡ್ರನ್ನ ಕ್ರಾಸ್ ಮಾಡಿ ಭಾರತದ ಗಡಿಯನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನಮ್ಮದು ಹಲವಾರು ಟೆಕ್ನಿಕಲ್ಸ್ ಇರ್ತದೆ ಸಿಸ್ಟಮೆಟಿಕ್ ಇರ್ತದೆ ಇರ್ತದೆ ಹ್ಯಾಂಡ್ ಗ್ರಾನೇಟ್ ಇರ್ತದೆ ಪ್ಯಾರೋ ಬಾಂಬು ಸಿ ಬಾಂಬು ಸ್ಮೋಕ್ ಬಾಂಬು ಒನ್ ನಾವೆಲ್ಲ ಇಟ್ಕೊಂಡು ಕಾಯ್ತಾ ಇರ್ತೀವಿ ಅಂಥ ಸಮಯದಲ್ಲಿ ಅವ್ರ ಮೇಲೆ ಫೈರ್ ಮಾಡಿ ಹೊಡೆದಿ ಅವ್ರನ್ನ ಹಿಮ್ಮೆಟ್ಸೋದು ಅವರು ನಮ್ಮ ಮೇಲೆ ಫೈರ್ಗಳು ಮಾಡ್ತಾರೆ ಆ ಟೈಮಲ್ಲಿ ಅವ್ರಿಗೆ ನಾವು ಹೊಡೆಯೋಂಥದ್ದೆಲ್ಲ ಇರ್ತದೆ ಸುಮಾರು ಸರಿ ಜಮ್ಮು ಬಾರ್ಡ್ರಲ್ಲಿ ಸಾಂಬಾ ಬಾರ್ಡ್ರಲ್ಲಿ ಆಗಿರುವಂಥ ಇವೆಲ್ಲ ಘಟನೆಗಳು ಮಾಡಿದ್ದೀವಿ ಮತ್ತು ಫೈರಿಂಗ್ ಕೂಡ ಮಾಡಿದ್ದೀವಿ ಪಾಕಿಸ್ತಾನದವ್ರು ನಮ್ಮ ಮೇಲೆ ಮಾಡ್ತಿದ್ದಾರೆ ರೇಂಜರ್ಸ್ಗಳು ನಾವು ಅವ್ರ ಮೇಲೆ ಫೈರ್ ಮಾಡೋದು ಆರ್ ಎಲ್ ಜಿ ರಾಕೆಟ್ ಲಾಂಚರು ಫೈರ್ ಮಾಡೋದು ಇವೆಲ್ಲ ನಡೆದಿರೋಂಥ ವಿಚಾರಗಳು ನಮ್ಮ ಕಣ್ಣ ಮುಂದೆ ನಾವು ಫೈರ್ ಮಾಡಿದ್ದರು ನಮ್ಮದು ಫಿಫ್ಟಿ ತ್ರೀ ಬಟಾಲಿಯನ್ನು ಆ ಈ ಬಟಾಲಿಯನ್ ಸೀದಾ ಕಾಶ್ಮೀರ ಹೋಗುತ್ತೆ ಕಾಶ್ಮೀರ ಎಲ್ಲಿ ಅಂತಂದರೆ ಶ್ರೀನಗರ ಲಾಲ್ ಚೌಕು ಮತ್ತು ಅಲ್ಲಿ ಪುಲ್ವಾಮಾ ಡಿಸ್ಟಿಕ್ಕಲ್ಲಿ ನಾವಲ್ಲಿ ಒಂದು ಬೇಸ್ ಮಾಡ್ತೀವಿ ಆ ಬೇಸಲ್ಲಿ ಪೂರ್ತಿ ಒಂದು ಯೂನಿಟ್ ಇರುತ್ತೆ ಅಲ್ಲಿ ಆ ಯೂನಿಟ್ ಇರೋಂಥ ಸಂದರ್ಭದಲ್ಲಿ ಭಾಳ ಡೇಂಜರ್ ಏರಿಯಾ ಅದು ಕಾಶ್ಮೀರ ಮುಗತ್ತಿರುವ ಪುಲ್ವಾಮಾ ಡಿಸ್ಟ್ರಿಕ್ ಅಂತ ಅಲ್ಲಿ ಸುಮಾರು ಸತತವಾಗಿ ಆರು ವರ್ಷಗಳ ಕಾಲ ನಾವಲ್ಲಿ ಸೇವೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಮಿಲಿಟೆಂಟ್ಸ್ನ ಮನೆ ಒಳಗಡೆ ಹದಗಿರ್ತಾರೆ ನಮಗೆ ಜಿ ಬ್ರಾಂಚ್ ಅಂತ ಏನು ಕರಿತೀವಿ ನಮ್ಮಲ್ಲಿ ಗುಪ್ತದಳ ಆ ಗುಪ್ತದಳದ ಇಂಟಿಮೇಷನ್ ಇನ್ಫರ್ಮೇಷನ್ ಬರ್ತದೆ ನಮ್ಮನ್ಗೆ ನಮಗೆ ಅಲರ್ಟ್ ಮಾಡ್ತಾರೆ ಇಂಥ ಜಾಗದಲ್ಲಿ ಆಪ್ರೇಷನ್ ಇದೆ ನೀವು ರೆಡಿಯಾಗಿ ಅಂತ ಆ ಟೈಮಲ್ಲಿ ನಮ್ದು ಏನು ವೆಪನ್ಗಳು ಏನು ಅದಕ್ಕೆಲ್ಲ ನಾವು ತಯಾರಿ ಮಾಡ್ಕೊಳಿರ್ತೀವಿ ಅದನ್ನೆಲ್ಲ ತಕೊಂಡು ಮನೆಯ ಸುತ್ತುವರೆದು ಅಲ್ಲಿ ಮಿಲ್ಟಲ್ಸ್ಗಳನ್ನ ಹೊಡೆಯುವಂಥ ಕೆಲಸ ನಾವು ನಮ್ಮ ಒಂದು ಟೀಮು ಏನು ಕಮಾಂಡೋ ಪಡೆ ಗಾತಾ ಪ್ಲಾಟೋನ್ ಅಂತ ಏನು ಕರಿತೀವಿ ಅಲ್ಲಿ ಮಾಡಿ ಅಲ್ಲಿ ಸಕ್ಸಸ್ ಮಾಡುವಂಥ ಕೆಲಸಗಳು ನಾವು ಮಾಡ್ತೀವಿ ಸರ್ ಇವಾಗ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಂಡ್ರಿ ಇನ್ನು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ರಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್ ನನ್ನ ವಿದ್ಯಾಭ್ಯಾಸ ವಕೀಲರ ಸಂಘ ಈ ಸ್ಕೂಲು ಸುಂಗತ್ಕಟ್ಟೆಯಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಯುತ್ತೆ ಎಸ್ ಎಸ್ ಎಲ್ ಸಿ ಮುಗಿದಾದ್ಮೇಲೆ ಎಸ್ ಎಲ್ ಸಿ ಪಾಸ್ ಆದ ನಂತರ ಅಲ್ಲೇ ಒಂದು ಕಾಲೇಜ್ಗೆ ಸೇರ್ಕೊಳ್ತೀನಿ ಪಿ ಯು ಸಿಗೆ ಸೇರ್ಕೊಳ್ತೀನಿ ಅಲ್ಲಿ ಸೆಕೆಂಡ್ ಪಿ ಯು ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಆದ ನಂತರ ಗಡಿ ಭದ್ರತಾ ಪಡೆ ಏನು ಬಿ ಎಸ್ ಎ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ನಂದು ಯಲಂಕದಲ್ಲಿ ನೇಮಕಾತಿ ಆಗುತ್ತೆ ನೇಮಕಾತಿ ಆದಮೇಲೆ ಟ್ರೈನಿಂಗ್ ಹೋಗ್ತೀನಿ ನಾನು ಅದಕ್ಕೆ ಮುಂಚೆ ನಮ್ಮದು ಊರು ಬಂದು ಯಜ್ಞಳ್ಳಿ ಪಿಣ್ಯ ಸೆಕೆಂಡ್ ಹತ್ರ ಯಜ್ಞಳ್ಳಿ ಮೂಲತಃ ನಾವು ಯಜ್ಞಳ್ಳಿಯವರು ಅಲ್ಲಿ ಒಬ್ಬ ರೈತಾಪಿ ಕುಟುಂಬದಲ್ಲಿ ಅಲ್ಲಿಂದ ಮತ್ತೆ ನಾನು ಪದಾರ್ಪಣೆ ಮಾಡ್ತೀನಿ ಏಯ್ಟಲ್ಲಿ ಸರ್ ಇವಾಗ ನೀವು ಬಿ ಎಸ್ ಎಫ್ ಅಂತ ಹೇಳಿದ್ರಿ ಸೊ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ಫೋರ್ಸ್ ಏರ್ಫೋರ್ಸ್ ಬಗ್ಗೆ ಸೊ ಆಲ್ಮೋಸ್ಟ್ ಕೇಳಿದ್ದೀವಿ ಸೊ ಬಿ ಎಸ್ ಎಫ್ ಗಡಿ ಭದ್ರತಾ ಪಡೆ ಅನ್ನುವಂಥದ್ದು ಸ್ವಲ್ಪ ವಿಶೇಷ ಅಂತಾನೆ ಹೇಳಬಹುದು ಯಾಕೆಂದ್ರೆ ನಿಮ್ಮ ಕೆಲಸವೂ ವಿಶೇಷವಾಗಿದೆ ಹೆಸರು ಕೂಡ ವಿಶೇಷವಾಗಿದೆ ಯಾಕೆಂದ್ರೆ ಆರ್ಮಿ ನೇವಿ ಏರ್ಫೋರ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತಾರೆ ಸೊ ಆರ್ಮಿ ನೇವಿ ಏರ್ಫೋರ್ಸ್ ಗಿಂತನೂ ಎಫ್ ಎಷ್ಟು ವಿಭಿನ್ನವಾಗಿದೆ ಸರ್ ಹೇಳ್ತೀನಿ ಒಳ್ಳೆ ಇದು ನೋಡಿ ಇಂಡಿಯನ್ ಫೋರ್ಸ್ ಇಂಡಿಯನ್ ನೇವಿ ಇಂಡಿಯನ್ ಆರ್ಮಿ ಇದು ಮೂರು ಬಂದಿ ರಾಷ್ಟ್ರಪತಿ ಅಂಟ್ರಲ್ ಬರ್ತದೆ ಇದೇ ನಾವು ಸೀಮಾ ಸುರಕ್ಷಾ ಬಲ್ ಎಫ್ ಅಂತ ಏನ್ ಕರಿತೀವಿ ಗಡಿ ಭದ್ರತಾ ಪಡೆ ಇದು ಬಂದು ಇಡೀ ದೇಶದಲ್ಲಿ ಗಡಿ ಕಾಯುವಂಥ ಕೆಲಸ ಮಾಡ್ತದೆ ಮಳೆ ಬರಲಿ ಗಾಳಿ ಬರಲಿ ಏನೇ ಬಂದರೂ ಸಹ ಅಲ್ಲಿ ನಾವು ಬಾರ್ಡ್ರಲ್ಲಿ ಮಳೆ ಬಂದರೂ ಸಮೇತ ಬರಫ್ ಬೀಳ್ತಾ ಇದ್ರು ಕೂಡ ಮಿಲಿಟೆಂಟ್ಸ್ ಮೇಲೆ ದಂಡೆತ್ತಿ ಬರ್ತಿದ್ರು ಕೂಡ ನಾವು ಅವ್ರನ್ನ ಹೊಡೆಯುವಂಥ ಕೆಲಸ ಅವ್ರನ್ನ ಹಿಮ್ಮೆಟ್ಸೋವಂಥ ಕೆಲಸ ಮಾಡೋದು ಈ ದೇಶದಲ್ಲಿ ಸೀಮಾ ಸುರಕ್ಷಾ ಬಲ್ ಅಂದ್ರೆ ತಪ್ಪಾಗ್ಲಾರ್ದು ಗಡಿ ಭದ್ರತೆ ಪಡೆ ಅಂತ ಏನು ಕರಿತೀವಿ ಈ ಆರ್ಮಿಗೂ ಏರ್ಫೋರ್ಸ್ಗೂ ನೇವಿಗೂ ಏನು ವ್ಯತ್ಯಾಸ ಅಂದರೆ ಸೊ ಬಿ ಎಸ್ ಎಫ್ ಟ್ರೈನಿಂಗ್ ಮಾಡೋದು ಸಿ ಆರ್ ಪಿ ಎಫ್ ಬಿ ಎಸ್ ಎಫು ಟ್ರೈನಿಂಗ್ ಮಾಡೋದು ಆರ್ಮಿ ಆರ್ಮಿ ಅಂಡ್ರಲ್ಲೇ ಟ್ರೈನಿಂಗ್ ಮಾಡೋದು ಅದಾದ ನಂತರ ಆರ್ಮಿಯಲ್ಲಿ ಅಂಡ್ರಲ್ಲೇ ಟ್ರೈನಿಂಗ್ ಮಾಡೋದು ಆರ್ಮಿಗೂ ಏರ್ಫೋರ್ಸು ನಿಮಗೇನು ವ್ಯತ್ಯಾಸ ಇಲ್ಲ ಟ್ರೈನಿಂಗಲ್ಲಿ ಎಲ್ಲ ಒಂದೇ ಬಟ್ ಇದು ಆರ್ಮಿ ಏರ್ಫೋರ್ಸ್ ನಿಮಗೆ ರಾಷ್ಟ್ರಪತಿ ಅಂಡರು ಬರ್ತದೆ ಬಿ ಎಸ್ ಎಫ್ಒ ಸಿ ಆರ್ ಪಿ ಎಫ್ ಎಸ್ ಟಿ ಎಫ್ಒನ್ ಪ್ಯಾರೋ ಮಿಲಿಟ್ರಿ ಫೋರ್ಸಸ್ ಅಂತ ಏನು ಕರೀತಾರೆ ಅದು ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ನೇವಿ ಇದು ಮಾತ್ರ ಆನ್ ಇಂಡಿಯಾ ಇದು ಬಾರಿ ಅದರ್ಸ್ ಫೋರ್ಸ್ ಏನಂತ ಇದೆ ಇದು ಪ್ಯಾರೋ ಮಿಲಿಟರಿ ಫೋರ್ಸ್ ಅಂತ ಮಾಡಿದ್ದಾರೆ ಇದು ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ಇದನ್ನ ಬಿ ಎಸ್ ಎಫ್ ಅಂತ ಮಾಡ್ತಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿಗೆ ನಿಯೋಜನೆ ಮಾಡ್ತಾರೆ ಇದಕ್ಕಿಂತ ಮುಂಚೆ ಇದು ಪಿ ಎಫ್ ಅಂತ ಪಂಜಾಬ್ ಹಾರ್ಮೋಡ್ ಪೊಲೀಸ್ ಅಂತ ಇರುತ್ತೆ ಅಂದ್ರೆ ನಿಮ್ಮ ಕೆಲಸ ಜಾಸ್ತಿ ಗಡಿಯನ್ನು ಕಾಯಿರುತ್ತೆ ಗಡಿಯನ್ನು ಕಾಯೋದು ಆಗಿರ್ತದೆ ಮತ್ತೆ ಎಲೆಕ್ಷನ್ ಡ್ಯೂಟಿ ಕೂಡ ಮಾಡಿಸ್ತಾರೆ ಬಟ್ ಆಪ್ರೇಷನ್ ಸೆಕ್ ಏನು ಎಲ್ಲಿ ಈ ಮಿಲಿಟರಿ ಗಳು ಇರ್ತಾರೆ ಆ ಒಂದು ಸಮಯದಲ್ಲಿ ಬಿ ಎಸ್ ಎಫ್ ಗತಕ್ ಪ್ಲಾಟೂನ್ ಆಫ್ ಪ್ಲಾಟೂನ್ ಅಂತ ಇರುತ್ತೆ ಅದನ್ನ ನಮ್ಮನ್ನು ತಗೊಂಡೋಗಿ ಅಲ್ಲಿ ಆಪರೇಷನ್ ಮಾಡಿಸೋ ಕೆಲಸನೂ ಮಾಡುತ್ತೆ ಅಂದ್ರೆ ಈ ದೇಶದಲ್ಲಿ ಏನಾದರೂ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಅದು ಬಿ ಎಸ್ ಎಫ್ ಅಂದ್ರೆ ತಪ್ಪಾಗ್ಲಾರ್ದು ಆದ್ರೆ ವೆಲ್ಫೇರ್ ಮಾತ್ರ ಆನ್ ಇಂಡಿಯಾ ಗೌರ್ಮೆಂಟ್ ಸಿಗ್ತದೆ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಏನು ವೆಲ್ಫೇರ್ ಅಷ್ಟು ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನು ಈಗ ನಿವೃತ್ತ ಸೈನಿಕರು ಏನು ಬಂದಿದ್ದಾರೆ ಅವ್ರಿಗೆ ಸರ್ಕಾರದ ಮುಖ್ಯನಾಗಿರ್ಲಿ ಇಲ್ಲ ನಮ್ಮದು ಸೀಮಾ ಸುರಕ್ಷಾ ಬಲ್ ಬಿ ಎಸ್ ಎಫ್ ಅಂತ ಏನು ಹೇಳ್ತೀವಿ ಅದ್ರ ಮುಖ್ಯನಾಗಿರಲಿ ವೆಲ್ಫೇರ್ ಸಿಕ್ಕಿದ್ರೆ ಒಂದು ಎಲ್ಲೋ ಒಂದ್ ಕಡೆ ನಮಗೂ ಆಸೆಯನ್ನು ಒಂದು ಖುಷಿಯನ್ನು ಒಂದು ಹೇಳಲಿಕ್ಕೆ ಇಷ್ಟ ಸರ್ ಈಗ ನೀವು ಹೇಳಿದ್ರಿ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಅನ್ನುವಂಥದ್ದು ರಾಷ್ಟ್ರಪತಿಗಳ ಅಂಡರ್ ಅಲ್ಲಿ ಬರುತ್ತೆ ಅಂತ ಸೊ ನಿಮ್ಮ ಬಿ ಎಸ್ ಎಫ್ ಅನ್ನುವಂಥದ್ದು ಯಾವ ಸಚಿವರ ಅಂದ್ರೆ ಗೃಹ ಸಚಿವರ ಹೌದು ಕೇಂದ್ರ ಗೃಹ ಮಂತ್ರಿ ಯಾರು ಇರ್ತಾರೆ ಅವರ ಅಂಡರ್ ಬರ್ತದೆ ಇದು ಇದು ಬರ್ತದೆ ಏನಂತ ಫಸ್ಟ್ ಲೈನ್ ಡಿಫೆನ್ಸ್ ಅಂತ ಕರೆಯೋದು ಬಿ ಎಸ್ ಎಫ್ ಲೈನ್ ಡಿಫೆನ್ಸ್ ಈ ದೇಶದಲ್ಲಿ ಏನಾದರೂ ಗಡಿ ಕಾಯ್ತಾ ಇರೋದು ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಅದು ಎಸ್ ಎಫ್ ಬಿಎಸ್ ಎಫ್ ಎಫ್ ಏನು ಡ್ಯೂಟಿ ಮಾಡ್ತಾರೆ ಅನ್ನೋದು ಎಲ್ಲಾ ಮಿಲಿಟರಿ ಫೋರ್ಸಸ್ ಎಲ್ಲಾ ಗೊತ್ತಿದೆ ಬಟ್ ಎಸ್ ಎಫ್ ಅವ್ರಿಗೆ ವೆಲ್ಫೇರ್ ಕೊಡಬೇಕು ಆ ವೆಲ್ಫೇರ್ ಒಂದು ಕೊಟ್ರೆ ಎಸ್ ಎಫ್ ಅವ್ರ ಡ್ಯೂಟಿ ಮಾಡಕ್ಕೆ ಈಗ ಯುವಕರೆಲ್ಲ ಬಹಳ ಉತ್ಸಾಹ ತೋರಿಸ್ತಾ ಅದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಇಷ್ಟ ಇವಾಗ ಬಿ ಎಸ್ ಎಫ್ಗೆ ಗೆ ಸೆಲೆಕ್ಷನ್ ಕಡಿಮೆ ಅಂದ್ರೆ ಸಂಖ್ಯೆ ಕಡಿಮೆನಾ ಅಂದ್ರೆ ಈಗ ಇಂಡಿಯನ್ ಆರ್ಮಿ ಅಥವಾ ನೇವಿಯನ್ನ ಹೋಲಿಸ್ಲಿಕ್ಕೆ ಹೋದ್ರೆ ಇದರಲ್ಲಿ ಸೆಲೆಕ್ಟ್ ಮಾಡುವುದು ಸಂಖ್ಯೆ ಕಡಿಮೆನಾ ಹೇಗೆ ಇಲ್ಲ 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 ಮೇಡಮ್ ಆತರ ಏನಿಲ್ಲ ಬಿ ಎಸ್ ಎಫ್ ಬರ್ತಿ ನಡೀತಾನೆ ಇರ್ತದೆ ಬರೋರು ಬರ್ತಾ ಇರ್ತಾರೆ ಇವಾಗ ಒಂದು ಐನೂರು ಜನ ವೆಹಿಕಲ್ಸ್ ಇದ್ರೆ ಇಪ್ಪತ್ತು ಸಾವಿರ ಜನ ಬರ್ತಾರೆ ಬಿ ಎಸ್ ಎಫ್ ಸೇರೋದಕ್ಕೆ ಆ ಟೈಮಲ್ಲೇ ನಾವು ಒಂದು ಮುನ್ನೂರು ಜನ ಬೇಕಿತ್ತು ಅವಾಗ ಇಪ್ಪತ್ ಸಾವಿರ ಜನ ಬಂದಿರು ಇವಾಗಂತೂ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಮಿಲಿಟರಿ ಕಡೆ ಬರೋಕೆ ಯುವಕರು ಒಲವು ಬಹಳ ತೋರ್ತಾರೆ ಹಿಂಗ್ ತೋರ್ತಾ ಇದ್ರು ಬಹಳ ಇದು ಒಳ್ಳೆ ಒಂದು ಬೆಳವಣಿಗೆ ಯಾಕಂದ್ರೆ ಅಲ್ಲಿ ಕೊಡುವಂತ ಸೌಕರ್ಯಗಳಾಗಿರ್ಬೋದು ಸೊ ಇದರಿಂದ ಮಿಲಿಟರಿಗೆ ಸೇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಹುದು ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕಂದ್ರೆ ಮುಂಚೆ ನಾವು ಹೋಲಿಸ್ಲಿಕ್ಕೆ ಹೋದ್ರೆ ಇವಾಗ ಎಷ್ಟೋ ಒಂದು ಬೆಳವಣಿಗೆ ಆಗಿದೆ ಎಲ್ಲ ವಿಷಯದಲ್ಲೂ ಕೂಡ ಮಿಲಿಟರಿ ಬೆಳವಣಿಗೆ ಆಗಿದೆ ಹಾಗೆ ಸೇರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ ಅದೇ ರೀತಿ ದೇಶವನ್ನ ಕಾಯುವಂತಹ ಅದೆಷ್ಟು ಸೈನಿಕರ ಬಗ್ಗೆ ಕಾದಿದ್ದಾರೆ ಎಷ್ಟೋ ಜನ ತಮ್ಮ ಕುಟುಂಬವನ್ನ ಬಿಟ್ಟು ತಮ್ಮ ಊರನ್ನ ಬಿಟ್ಟು ತಮ್ಮ ಒಂದು ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಆ ಒಂದು ಹದಿಹರೆಯದ ವಯಸ್ಸಿನಲ್ಲಿ ನಮ್ಮ ಈಗಿನ ಒಂದು ಯುವ ಜನತೆ ಅಥವಾ ಇವಾಗ ನಾವು ಸಿವಿಲಿಯನ್ ಲೈಫ್ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೇವೆ ಲೈಫ್ ಅಥವಾ ಟ್ರಿಪ್ ಹೊಡಿತೇವೆ ಅಥವಾ ಜವಾಬ್ದಾರಿಗಳ ಸಂಖ್ಯೆ ಎನ್ನುವಂಥದ್ದು ಕಡಿಮೆ ಇರ್ತದೆ ಅಂತ ಒಂದು ಸಮಯದಲ್ಲಿ ನಮ್ಮ ಸೈನಿಕರು ಗಡಿಯನ್ನ ಕಾಯ್ತಾ ಇರ್ತಾರೆ ಯಾವುದೇ ಒಂದು ಅದೊಂಥರ ನಿಸ್ವಾರ್ಥ ಸೇವೆ ಅಂತ ನಾವು ಹೇಳ್ತೇವೆ ಸೊ ಅಂತ ಒಂದು ಗಡಿಯನ್ನ ಕಾಯ್ತಾ ಇರುವಂತ ಸೈನಿಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಸರ್ ಈಗ ಆ್ಯಕ್ಚುಲಿ ನಾವು ಅಲ್ಲಿ ಸೇವೆ ಮಾಡಿ ಬಂದಿರೋದ್ರಿಂದ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದೆ ಅಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಏನು ಬಾರ್ಡ್ರಲ್ಲಿ ನಿಯೋಜನೆ ಮಾಡ್ತಾರೆ ಮೂರು ಜನ ಮೂರು ಜನನ ಒಂದೊಂದು ಪಾಯಿಂಟ್ಗೆ ಆಂಬುಸ್ ನಂಬರ್ ಒನ್ ಆ್ಯಂಬುಸ್ ನಂಬರ್ ಟು ಆಂಬುಸ್ ನಂಬರ್ ತ್ರೀ ಅಂತ ಏನಿರ್ತದೆ ಮೂರು ಮೂರು ಜನ ನಿಯೋಜನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೂರು ಜನ ನಾವು ಲೈನ್ ಆಫ್ ಕಂಟ್ರೋಲಲ್ಲಿ ಕೂತಿರ್ತೀವಿ ಅಲ್ಲಿ ಮಳೆ ಬರಲಿ ಗುಂಡಿನ ಸುರಿಮಳೆ ಬರಲಿ ನಮ್ಮ ಮೇಲೆ ಬಾಂಬ್ ಬಿಡಲಿ ಮತ್ತು ಎಷ್ಟೇ ಚಳಿ ಗಾಳಿ ಬಿಸಿಲು ಏನೇ ಇದ್ರು ಕೂಡ ಅದರನ್ನೆಲ್ಲ ಹಿಮ್ಮೆಟ್ಟಿ ನಿಂತಿರ್ತೀವಿ ನಾವು ಅಲ್ಲಿ ಆ ಟೈಮಲ್ಲಿ ನಮಗೇನೊಂದು ಏನೊಂದು ಮನಸ್ಸು ಬರುತ್ತೆ ಅಂದರೆ ನಮ್ಮ ದೇಶನ ಸುರಕ್ಷಿತವಾಗಿ ನಾವು ಕಾಪಾಡಬೇಕು ಮತ್ತು ನಮ್ಮ ದೇಶದ ಮೇಲೆ ದಂಡೆತ್ತಿ ಬರುವಂಥ ಪಾಕಿಸ್ತಾನದ ಏನು ಟೆರರಿಸ್ಟ್ಗಳು ಉಗ್ರವಾದಿ ಅಂತ ಏನು ಕರಿತೀವಿ ಅವರು ಇಂಡಿಯಾದೊಳಗಡೆ ಬಂದು ಏನಾದರೂ ಒಂದು ಘಟನೆಗಳ್ನ ಮಾಡಬೇಕು ಏನಾದರೂ ಒಂದು ಹತ್ಯಾಕಾಂಡ ಮಾಡಬೇಕು ಅನ್ನೋ ಹುನ್ನಾರ ಮಾಡ್ತಾ ಇರ್ತಾರೆ ಇದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರಗಳು ಆ ಸಂದರ್ಭದಲ್ಲಿ ಏನು ಬಾರ್ಡ್ರು ಎಲ್ಲ ಫ್ಲೈನ್ ಆಫ್ ಕಂಟ್ರೋಲ್ನ ಕ್ರಾಸ್ ಮಾಡಿ ನಮ್ಮ ಇಂಡಿಯಾನ ಪ್ರವೇಶ ಮಾಡಕ್ಕೆ ಬರ್ತಾರೆ ಆ ಟೈಮಲ್ಲಿ ನಾವು ಫೈರಿಂಗ್ ಮಾಡಿರೋ ಉದಾಹರಣೆಗಳು ನೂರಕ್ಕೆ ನೂರು ಇದ್ದಾವೆ ಮಾಡಿದ್ವಿ ಫೈರಿಂಗ್ ಮಾಡಿದ್ದೀವಿ ಅವ್ರ ಮೇಲೆ ಗೊಲಾಬಾರಿ ಮಾಡಿದ್ದೀವಿ ಅವ್ರನ್ನ ಇಮ್ಮೇಟ್ಸ್ ಅವರು ಕ್ಯಾಂಪ್ಗಳ ಮೇಲೆ ನಾವು ರಾಕೆಟ್ ಲಂಚರು ಅಂತ ಇರುತ್ತೆ ಅದನ್ನ ಫೈರ್ ಮಾಡಿ ಅವ್ರ ಕ್ಯಾಂಪ್ಗಳನ್ನೆಲ್ಲ ಸುಟ್ಟಾಕಿರೋ ಉದಾಹರಣೆಗಳು ಇದಾವೆ ನಾವು ಮಾಡು ಇದ್ದೀವಿ ಇದನ್ನ ಹೇಳಕ್ ನಾನು ಬಯಸ್ತೇನೆ ಮೇಡಮ್ ಈ ಸಂದರ್ಭದಲ್ಲಿ ಖಂಡಿತ ಸರ್ ಯಾಕಂತ ಹೇಳಿದ್ರೆ ಫೈರಿಂಗ್ ಮಾಡೋದಾಗಿರ್ಬೋದು ಸೊ ಮಿಲ್ಟನ್ಸ್ ಒಂದು ಗಟ್ಟಿ ಗುಂಡಿಗೆ ಬೇಕು ಗಟ್ಟಿ ಗುಂಡಿಗೆ ನಮ್ಮ ಸೈನಿಕರಿಗೆ ಇದೆ ಅಂತ ಅಂತ ಹೇಳಿದ್ರೆ ಗುಂಡಿಗೆ ಇದ್ದೇ ಇರುತ್ತೆ ಅಲ್ಲಿ ಬಂದು ಟ್ರೈನಿಂಗ್ ಮುಗಿಸ್ಕೊಂಡು ಯಾರಲ್ಲಿ ಬರ್ತಾರೆ ಅವ್ರಿಗೆಲ್ಲಾ ಅನುಭವ ಆಗಿರ್ತದೆ ಏನು ಜೂನಿಯರ್ ಹೊಸ ಹುಡುಗರುಗಳು ಏನ್ ಬರ್ತಾರೆ ಅವರು ನಮ್ಮಂತವರ ಜೊತೆ ಬರ್ತಾರೆ ಅವಾಗ ಬಂದಾಗ ಪ್ರತಿಯೊಂದು ಮಾಹಿತಿ ನಾವು ಅವ್ರಿಗೆಲ್ಲ ಹೇಳ್ಕೊಟ್ಟು ವಿದ್ಯಾ ಕಲಸಿ ಅಂದ್ರೆ ಏನು ಯಾವ ರೀತಿ ಫೈರ್ ಮೇಲೆ ನಮ್ಮ ಮೇಲೆ ರೆಗ್ಯುಲರ್ ಫೈರ್ ಮಾಡ್ತಾ ಇರ್ತಾರೆ ಅವರು ಪಾಕಿಸ್ತಾನದ ರೇಂಜರು ಮಾಡ್ತಾ ಇರ್ತಾರೆ ಪಾಕಿಸ್ತಾನ ಮಿಲ್ಟ್ರಿ ಮಾಡ್ತಾ ಇರ್ತಾರೆ ಮತ್ತು ನೈಟ್ ಟೈಮಲ್ಲಿ ಜಾಸ್ತಿ ಮಿಲಿಟೆಂಟ್ಸು ಫೈರ್ ಮಾಡ್ತಾರೆ ನಮ್ಮ ಮೇಲೆ ಅವ್ರ ರೌಂಡ್ಸ್ಗಳೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಮಿಲಿಟೆಂಟ್ಸ್ ರೌಂಡ್ಸಾ ಇದು ಆರ್ಮಿದಾ ಇಲ್ಲ ರೇಂಜರ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅವ್ರನ್ನ ಯಾವಾಗ ಹಿಮ್ಮೆಟ್ಟಿಸ್ಬೇಕು ಮಿಲಿಟೆಂಟ್ಸ್ನ ಹೆಂಗೆ ಹೊಡಿಬೇಕು ಪಾಕಿಸ್ತಾನದ ರೇಂಜರ್ಗೆ ಹೆಂಗೆ ಸುಮ್ಮನೆ ಇರಿಸಬೇಕು ಅನ್ನೋದು ಕರಗತ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ನಾವು ಈಗ ಬರುವಂಥ ಹುಡುಗರಿಗೆಲ್ಲ ನಾವು ಅವ್ರಿಗೆಲ್ಲ ವಿದ್ಯೆನ ಧಾರೆ ಮಾಡಿ ಯಾವ ರೀತಿ ನೀವು ಕೆಲಸ ಮಾಡಬೇಕಪ್ಪ ಇಲ್ಲಿ ನೈಟ್ ಯಾವ ರೀತಿ ಎಚ್ಚರ ಆಗಿರಬೇಕು ಎಷ್ಟೇ ನಿದ್ರೆ ಬರ್ತಾ ಇದ್ರು ಕೂಡ ನಿದ್ದೆನ ಯಾವ ಓಡಿಸ್ಬೇಕು ಯಾವುದೇ ಕಾರಣಕ್ಕೂ ಸೀಮಾ ಸುರಕ್ಷೆ ಬಲ್ ಬಾರ್ಡ್ರಲ್ಲಿ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ನಿದ್ರೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ರಾತ್ರಿ ನೀವು ನಿದ್ದೆ ಮಾಡುವಂತ ಅವಕಾಶಗಳೇ ಇಲ್ಲ 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 ನೈಟ್ ಆಂಬೂಸ್ಗೆ ಏನೋ ಆಗಿರ್ತಿವಿ ಮೂರ್ ಅವರ್ ಮಾತ್ರ ನಿದ್ರೆ ಸಿಕ್ತದೆ ನಮ್ಗೆ ಅಷ್ಟೇ ಅಷ್ಟೇ ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರರಿಂದ ಆರು ಸುರಬಿಡ್ತೀವಿ ಡ್ಯೂಟಿ ಸಂಜೆ ಆರೂವರೆಗೆ ಹೋಗ್ತಿವಿ ಆರೂವರೆಗೆ ಹೋದಾಗ ನೈಟ್ ರಾತ್ರಿ ಒಂಬತ್ತು ಗಂಟೆವರೆಗೂ ಯಾಂಬೂಸ್ ಓಪನ್ ಮಾಡಿರ್ತೀವಿ ಎ ಎಂ ಬಿ ಯು ಎಸ್ ಎಚ್ ಯಾಂಬುಸ್ ಓಪನ್ ಆಗ್ತದೆ ಇದು ಪಾಯಿಂಟ್ ಆದರೆ ಓಪನ್ ಮಾಡಿ ಅಲ್ಲೊಬ್ಬ ಎಲ್ ಎಮ್ ಜಿ ಪಾರ್ಟಿ ಇಲ್ಲೊಬ್ಬ ರೈಫಲ್ ಪಾರ್ಟಿ ಮಧ್ಯದಲ್ಲಿ ಎಲ್ ಎಂ ಜಿ ಪಾರ್ಟಿ ಆ ಕಡೆ ಒಬ್ಬ ರೈಫಲ್ ಪಾರ್ಟಿ ಈ ಕಡೆ ಒಬ್ಬ ರೈಫಲ್ ಪಾರ್ಟಿ ಮೂರು ಜನ ಕೂತಿರ್ತೀವಿ ನಮ್ಮ ಪಕ್ಕದಲ್ಲಿ ಇನ್ನೊಂದು ಪಾಯಿಂಟ್ ಇರುತ್ತೆ ಆ್ಯಂಬಸ್ ನಂಬರ್ ಟು ಅಂತ ಇರುತ್ತೆ ಅವರು ನಮ್ಮ ನಮ್ಮ ಜೊತೆಲಿ ಕೋರ್ಡಿನೇಷನ್ ಆಗಿರ್ತಾರೆ ಅವರು ಮಿಲಿಟೆಂಟ್ಸ್ ಏನಾದರೂ ನಮ್ಮ ಎದುರುಗಡೆ ಬರೋಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಮಾತಾಡಂಗಿಲ್ಲ ಯಾವುದೇ ಥರದ ಮೂಮೆಂಟ್ಸ್ ಮಾಡೋಂಗಿಲ್ಲ ನಾವು ಕೆಮ್ಮಂಗಿಲ್ಲ ಏನೂ ಮಾಡೋಂಗಿಲ್ಲ ಅಲ್ಲಿ ಕ್ಯಾಮ ಪ್ಲೇಸ್ ಕ್ಯಾನ್ಸಿಲ್ಮೆಂಟ್ ಅಂತ ಏನು ಹೇಳ್ತೀನೋ ಅದರಲ್ಲಿ ನಾವು ಕೂತಿರ್ತೀವಿ ಮುಂದೆಗಡೆ ಏನಾದರೂ ಮಿಲಿಟೆಂಟ್ಸ್ ಬರೋಂಥ ಟೈಮಲ್ಲಿ ನಮಗೆ ಖಾತ್ರಿ ಆಯಿತು ಅಂತಂದ್ರೆ ನಾವು ಯಾವುದೇ ರೀತಿಯಲ್ಲಿ ಒಬ್ರಿಗೊಬ್ರು ಹೇಳ್ಕೊಳ್ಳೋದಿಲ್ಲ ಅವ್ರ ಮೇಲೆ ಏಕಾಏಕಿ ನೋಡಿಕೊಂಡು ನಮ್ಮ ರೇಂಜಿಗೆ ಬರೋಂಥ ಸಂದರ್ಭದಲ್ಲಿ ನೋಡಿಕೊಂಡು ಫೈರಿಂಗ್ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ಎಲ್ಲ ಬಾರ್ಡ್ರಲ್ಲಿ ಏಕೂ ಕೂತಿರ್ತಾರಲ್ಲ ಬಾರ್ಡ್ರಲ್ಲಿ ಸೈನಿಕರು ಎಲ್ಲ ಅಲರ್ಟ್ ಆಗ್ತಾರೆ ಅವಾಗ ಕವರಿಂಗ್ ಫೈರ್ ಕೊಡ್ತಾರೆ ಮತ್ತು ಬೆಳಿಗ್ಗೆ ಏನಾಗ್ತದೆ ಅಂತ ನೋಡ್ತೀವಿ ನಾವು ಅಲ್ಲಿ ಏನು ನಮಗೆ ಸಿಗ್ತದೆ ಏಕಾಫಿಟಿ ಸಿಕ್ಕಿದ್ದಾವೆ ಮ್ಯಾಗ್ಝೀನ್ ಸಿಕ್ಕಿದ್ದಾವೆ ಇಂಜುರಿಯಾಗಿ ಬ್ಲಡ್ಡೆಲ್ಲ ಬಿದ್ದಿರೋ ಸಿಕ್ಕಿದೆ ಮತ್ತೆ ಗೋಲಿಗಳು ಬಿದ್ದ ಒಬ್ಬ ಜೀವ ಹೋಗಿರೋನು ಸಿಕ್ಕಿದಾನೆ ಅದನ್ನೆಲ್ಲ ತಗೊಂಡ್ಬಂದಿ ಅದನ್ನ ಏನ್ ಮಾಜರ್ ಮಾಡಬೇಕು ಜೀವ್ರಾಂಚ್ ಬರುತ್ತೆ ಪೊಲೀಸ್ ಬರುತ್ತೆ ಎಲ್ಲ ಮಾಜರ್ ಮಾಡಿ ಏನು ಕಾರ್ಯಕ್ರಮಗಳು ಮಾಡ್ಬೇಕು ಅವ್ರು ಮಾಡ್ತಾರೆ ತನ್ನ ಸ್ನೇಹಿತನ ಸಾಧನೆಯ ಕುರಿತು ಇವರ ಸ್ನೇಹಿತರು ಆಡಿರುವಂತಹ ಮನದಾಳದ ಮಾತುಗಳು ಇಲ್ಲಿದೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಮಲ್ಲಿಕಾರ್ಜುನ್ ಅವರ ಬಗ್ಗೆ ನಾವು ಮಾತಾಡ್ತಾ ಇರೋದು ಯೋಗ ಅಂದ್ರೆ ಅವರು ಹತ್ತಾರು ವರ್ಷಗಳ ಭಾರತೀಯ ಗಣಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ್ದು ಅವರು ತಮ್ಮ ಘಾತಕ್ ಟೀಮ್ ಅಂತ ಒಂದಿದೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಪುಲ್ವಾಮಾದಲ್ಲಿ ಮೂರು ಉಗ್ರರನ್ನು ಹೊಡೆದು ಉರುಳಿಸಿದ್ದಾರೆ ಹಾಗೂ ಭಾರತೀಯ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ಅವರು ಕರ್ನಾಟಕಕ್ಕೆ ಮರಳಿ ಬಂದು ತಮ್ಮ ಸೇವೆ ಹಾಗೆ ನಿಲ್ಲಿಸಿಲ್ಲ ಅವರು ಇಲ್ಲಿ ನಮ್ಮ ಅಂದರೆ ನಾವು ಮಾರ್ಷಲ್ ಇವಾಗ ಮಾರ್ಷಲ್ ಹೆಡ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರನ್ನು ನೋಡಿದರೆ ನಮಗೂ ಸೇವೆ ಸಲ್ಲಿಸಬೇಕೆಂದು ಅವರು ಉದ್ವಿಸಿದ್ದಾರೆ ನಮಗೂ ಹತ್ರ ಅನ್ನಿಸುತ್ತೆ ಹಾಗೂ ಅವರು ಇಲ್ಲಿ ಮಾರ್ಷಲ್ ಹೆಡ್ ಆಗಿ ನಿರ್ವಹಿಸಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೊ ಬಾರ್ಡರ್ ಅಲ್ಲಿ ಇದ್ದವಾಗ ನೀವು ಹೇಳಿದಾಗ ಎಷ್ಟು ಅಲರ್ಟ್ ಆಗಿದ್ರು ಸಾಕಾಗಲ್ಲ ಸೊ ನಿದ್ದೆ ಬಿಡಬೇಕಾಗತ್ತೆ ಊಟ ಬಿಡಬೇಕಾಗತ್ತೆ ಸೊ ಅಲರ್ಟ್ ಆಗಿರ್ಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ನೀವು ಏನೋ ಒಂದು ಈಗ ಕೆಮ್ಮಂಗಿಲ್ಲ ಸೀನೋ ಆಗಿಲ್ಲ ಯಾಕಂದ್ರೆ ಮಿಲಿಟನ್ಸ್ ಗಳಿಗೆ ಗೊತ್ತಾಗುತ್ತೆ ಸೊ ಆತರ ಸಂದರ್ಭಗಳು ಇರುತ್ತೆ ಅಂದ್ರೆ ಅಷ್ಟು ಅಲರ್ಟ್ ಆಗಿರ್ಬೇಕಾಗುತ್ತೆ ಖಂಡಿತವಾಗ್ಲು ನಾವು ಕ್ಯಾಂಪಿಂದ ಬಾರ್ಡ್ರಿಗೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ ಅರ್ಧ ಕಿಲೋಮೀಟರ್ ಇನ್ನೂ ಕಮ್ಮಿ ಇರುತ್ತೆ ಲೈನ್ ಆಫ್ ಕಂಟ್ರೋಲಲ್ಲಿ ಏನು ಹೋಗ್ತಿವಿ ನಾವು ಎಂಬಸ್ ಹೋಗಿ ನಾವು ಪೌಡ್ರ್ ಆಗಿರಲಿ ಕ್ರೀಮ್ ಆಗಿರಲಿ ಯೂಸ್ ಮಾಡೋಂಗ ಯಾಕಂದ್ರೆ ಸ್ಮೆಲ್ಲು ದುಶ್ಮನ್ಗಳಿಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಕಾಡು ಶಾಂತವಾಗಿರ್ತದಲ್ವ ಅಲ್ಲಿ ಸಣ್ಣದೊಂದು ಸ್ಮೆಲ್ ಬಂದರೂ ಗೊತ್ತಾಗ್ಬಿಡುತ್ತೆ ಓ ಇಲ್ಲಿ ಇಂಡಿಯಾವಲ್ಲ ಬಿ ಎಸ್ ಎಫ್ ಅಲ್ಲ ಯಾಪ ತೆನತ ಹೇ ಏನು ಸೇ ಜಾನೇ ಸಿ ಎಂಬ ಕತ್ರ ಹೈ ಲೋ ಅಂತೇಳಿ ಅವ್ರು ಬಿಡ್ತಾರೆ ಆ ಟೈಮಲ್ಲಿ ನಾವು ಯಾವುದೇ ಥರದ್ದು ಪರ್ಫ್ಯೂಮ್ ಆಗಿರಲಿ ಪೌಡ್ರ್ ಆಗಿರಲಿ ನಾವು ಹಾಕೋದಿಲ್ಲ ಬಾಡ್ರಲ್ಲಿ ಏನು ನಾನಾ ಮಾಡ್ತೀವಿ ಊಟ ಮಾಡ್ತೀವಿ ನಮ್ದು ಏನು ವೆಪನ್ಸ್ಗಳಿದೆ ಅದು ತೊಗೊಳ್ತೀವಿ ತೊಗೊಂಡು ನಾವು ಏನು ಡ್ಯೂಟಿ ಮಾಡಬೇಕು ಅಲ್ಲಿ ಹೋಗಿಬಿಡ್ತೀವಿ ಅಲ್ಲಿ ಕೂತ್ಕೊಳ್ತೀವಿ ಡ್ಯೂಟಿಯಲ್ಲಿ ಅಲರ್ಟ್ ಆಗ್ತೀವಿ ಎಲ್ಲ ಒಗ್ಗಟ್ಟಾಗಿರ್ತೀವಿ ಎಲ್ಲ ನಮ್ಮದು ಪಾಸ್ವರ್ಡ್ ಇರ್ತದೆ ಅದು ನಮ್ಮ ಮಾತ್ರ ಗೊತ್ತಿರ್ತದೆ ಪಾಸ್ವರ್ಡು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಪಾಸ್ವರ್ಡು ನಮ್ಮನ್ನು ಯಂಬೂ ಚೆಕ್ ಮಾಡೋಕ್ಕೆ ನಮ್ಮ ಕಂಪ್ನಿ ಕಮಾಂಡರ್ ಬರ್ತಾರೆ ಇಲ್ಲ ಯೂನಿಟಿಂದ ಟೈಗರ್ ಬರ್ಬೋದು ಟೈಗರ್ ಮೀನಿಂಗ್ಸ್ ಕಮಾಂಡಿಂಗ್ ಆಫ್ಸರ್ ಸಿ ಒ ಅಂತ ಏನು ಕರಿತೀವಿ ಕಮಾಂಡೆಂಟ್ ಬರ್ತಾರೆ ಬರೋಂಥ ಟೈಮಲ್ಲಿ ಹಿಂದೆಯಿಂದ ಬರ್ತಾರೆ ನಮ್ಗೆ ಗೊತ್ತಾಗುತ್ತೆ ಗೊತ್ತಾದ ನಾವು ಪಾಸ್ವರ್ಡು ಹೇಳ್ತೀವಿ ಆ ಪಾಸ್ವರ್ಡ್ ಹೇಳಿದಾಗ ನಾವು ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ ನಾವೇನು ಹೇಳ್ಬೇಕು ಅವ್ರು ಹೇಳಬೇಕು ಗೊತ್ತಾ ತಾಲ್ಮೇಲ್ ಆಗುತ್ತೆ ಅವಾಗ ಬರ್ತಾರೆ ಬಂದು ಅವರು ನೋಡ್ತಾರೆ ಬಾಡ್ರಲ್ಲಿ ಏನೇ ನಡೀತಾ ಇದೆ ಚಟುವಟಿಕೆಲ್ಲ ನೋಡ್ತಾರೆ ಮಧ್ಯಾಹ್ನ ಬಂದರೆ ಅಂದರೆ ಓಪಿ ಇರುತ್ತೆ ಓಪಿ ಮೀನಿಂಗ್ಸ್ ಅಬ್ಸರ್ವೇಷನ್ ಪೋಸ್ಟ್ ಅಂತ ಆ ಓಪಿ ಒಳಗಡೆ ಪಾಕಿ ಪಾಕಿಸ್ತಾನಕ್ಕೂ ನಮ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಮೇಡಮ್ ಅಂದರೆ ಒಂದು ಸಾವಿರದ ಇನ್ನೂರು ಮೀಟರ್ ಇರುತ್ತೆ ಅಷ್ಟೇ ಅಷ್ಟೇ ಡಿಫರೆನ್ಸ್ ನಮಗೆ ಅಲ್ಲಿ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಒಂದು ಪಿಲ್ಲರ್ ಇರುತ್ತೆ ಇತ್ತ ಪಾಕಿಸ್ತಾನದ ಕಡೆ ಇರುತ್ತೆ ಇಂಡಿಯಾ ಕಡೆ ಹಂಗೆ ಇರುತ್ತೆ ಆ ಕಡೆ ಪಿ ಅಂತ ಇರುತ್ತೆ ಈ ಕಡೆ ಐ ಡಿ ಅಂತ ಇರುತ್ತೆ ಆ ಪಿಲ್ಲರಿಂದ ಆ ಕಡೆ ಪಾಕಿಸ್ತಾನದ್ದು ಈ ಪಿಲ್ಲರಿಂದ ಈ ಕಡೆ ನಮ್ದು ನಾವು ಅಲ್ಲೂ ಪ್ರವೇಶ ಮಾಡಂಗಿಲ್ಲ ಅವ್ರು ಇಲ್ಲಿ ಒಳಗಡೆ ಪ್ರವೇಶ ಮಾಡಂಗಿಲ್ಲ ಅಕಸ್ಮಾತ್ ಏನಾದರೂ ನಾವು ಅಲ್ಲಿ ಫ್ಲಾಗ್ ಮೀಟಿಂಗ್ ಯಾಕೆ ಮಾಡ್ತೀವಿ ಅಂತಂದ್ರೆ ಪಾಕಿಸ್ತಾನದ ರೇಂಜರ್ ಅವ್ರದ್ದು ಏನಾದ್ರು ಜಾನುವಾರು ಏನಾದ್ರು ಕಳೆದೋಗಿದ್ರೆ ಇಂಡಿಯಾದಲ್ಲಿ ಬಂದಿದ್ರೆ ಈಗೆಲ್ಲ ಇಂಟರ್ನ್ಯಾಷನಲ್ ಫೆನ್ಸಿಂಗ್ ಆಗೋಗ್ಬಿಟ್ಟಿದೆ ಮೊದ್ಲು ಅಲ್ಲ ಅವ್ರು ಫೆನ್ಸಿಂಗ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ ನಾವು ಅವರು ಕೂಡ ಸೇರಿ ಏನು ಅವ್ರದ್ದು ಕಷ್ಟ ಸುಖಗಳು ನಾವು ಕೇಳ್ತಾ ನಮ್ಮ ನಮ್ ಕಷ್ಟ ಸುಖ ಅವ್ರು ಕೇಳೋರು ಅಂದ್ರೆ ಏನಪ್ಪಾ ಅಂದ್ರೆ ಅಸ್ಕುಳಾದ್ರು ಬಂದಿದ್ಯಾ ನಾವ್ ಏನಾದ್ರು ಬಂದಿದ್ಯಾ ಬಂದಿದ್ರೆ ಅದನ್ನ ಕಮ್ಯುನಿಕೇಶನ್ ಅನ್ನೋದು ಅವ್ರ ಜೊತೆ ನಿಮ್ ಜೊತೆ ಚೆನ್ನಾಗಿ ಏನಾದ್ರು ಅವ್ರದ್ದು ವಸ್ತು ಕಳೆದೋಗಿದ್ರೆ ಅವ್ರದೇನು ಜಾನುವಾರ ಕಳೆದೋಗಿದ್ರೆ ಮಾತ್ರ ಅಷ್ಟೇನೇನೆ ಬಟ್ ಅದ್ ಬಂದಾಗ ನಮ್ಗೆ ಸಿಕ್ಕಿದ್ರೆ ನಾವು ಅದನ್ನ ಅವ್ರು ಕೊಟ್ಬಿಡ್ತೀವಿ ಅವ್ರ ಹವಾಲೆ ಮಾಡ್ತೀವಿ ಅವ್ರು ತಗೊಂಡು ಹೋಗ್ತಾರೆ ಥ್ಯಾಂಕ್ ಯು ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಸೆಲ್ಯೂಟ್ ಮಾಡಿ ಹೋಗ್ತಾರೆ ಓಕೆ ಓಕೆ ಅಂತ ಕಳ್ಸಿಕೊಡ್ತೀವಿ ಅದನ್ನೆಲ್ಲ ಬಾರ್ಡರ್ ಅಲ್ಲಿ ಇದೆಲ್ಲ ಸೊ ಬಾರ್ಡರ್ಗಳ ಚಟುವಟಿಕೆಗಳು ಈ ರೀತಿ ಇರುತ್ತೆ ಸೊ ಅದೇನು ಪ್ರಶ್ನೆಗಳನ್ನು ಕೇಳಬೇಕು ಸರ್ ಅದಕ್ಕಿಂತ ಮೊದಲನೇದಾಗಿ ನಿಮ್ಮ ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಾದರೆ ನಿಮಗೆ ಈಗ ಸೇನೆಗೆ ಸೇರಬೇಕು ನಾನು ಡ್ಯೂಟಿ ಮಾಡಬೇಕು ಅಂತ ಯಾವಾಗ ಆಸೆ ಹುಡ್ತು ಸರ್ ಹಾಂ ನಾನು ಮೆಟ್ರಿಕ್ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ ಮಾಸ್ಟರ್ಸ್ ಕೇಳ್ತಾ ಇದ್ರು ಯಾರ್ಯಾರು ಏನೇನು ಆಗಬೇಕು ಅಂತ ಕೇಳ್ತಾ ಇದ್ರು ಆವಾಗ ನಾನು ಮಿಲ್ಟ್ರಿ ಸಿಪಾಯಿ ಆಗಬೇಕು ಅಂತ ಹೇಳ್ತಾ ಇದ್ದೆ ಯಾಕೆ ಮಿಲ್ಟ್ರಿ ಸಿಪಾಯಿ ಆಗಬೇಕು ಅಂತ ಕೇಳ್ತಾ ಇದ್ರು ಆವಾಗ ಡಿ ಡಿ ನೈನ್ ಬರ್ತಾಯಿತ್ತು ಟಿ ವಿಯಲ್ಲಿ ಆಳ್ಳಿ ನಾನು ನೋಡ್ತಾ ಇದ್ದೆ ನಾನು ಫೈರಿಂಗ್ ಮಾಡೋದೆಲ್ಲ ನೋಡ್ತಾಯಿದ್ದೆ ಅದೆಲ್ಲ ನನ್ನ ಮೈಂಡಲ್ಲಿ ಕೂತಿತ್ತು ಹಂಗಾಗಿ ನನಗೆ ಗೊತ್ತಿಲ್ಲ ಏನೋ ಭಗತ್ ಸಿಂಗ್ ಥರ ನಾನು ಸೇನೆ ಸೇರಬೇಕು ಭಗತ್ ಸಿಂಗ್ ಅಂದರೆ ಯಾರು ಅಂತಲೇ ನನಗೆ ಆ ಟೈಮಲ್ಲಿ ಅಷ್ಟು ಮನವರಿಕೆ ಇರಲಿಲ್ಲ ಆಗ ಸೇರಬೇಕಂತ ನನಗೆ ಇಷ್ಟ ಆಗ್ತಿತ್ತು ಆವಾಗ ಹೇಳ್ತಾಯಿದ್ರು ಓಕೆ ನೆಕ್ಸ್ಟ್ ಯಾರು ಆ ಥರ ಎಲ್ಲ ಕೇಳ್ತಾಯಿದ್ರು ಆ ಟೈಮಲ್ಲಿ ನನಗೆ ಸೇನೆಗೆ ಸೇರಬೇಕು ಸೇನೆಗೆ ಸೇರಬೇಕಂತ ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ನಾನು ಹೋಗಿ ಟ್ರೈ ಮಾಡಿದೆ ಎರಡು ಮೂರು ಸರಿ ಟ್ರೈ ಮಾಡಿದೆ ಆವಾಗ ಬಿ ಎಸ್ ಎಫ್ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಪಾಸ್ ಆಯಿತು ಪಾಸ್ ಆದಮೇಲೆ ಈಗ ಸೆಲೆಕ್ಟೆಡ್ ಅಂತ ಹೇಳಿದ್ರು ಆ ಸೆಲೆಕ್ಟ್ ಆದ್ಮೇಲೆ ಮತ್ತೆ ನಾನು ರಾಜಸ್ಥಾನ್ ಜೋಧ್ಪುರಲ್ಲಿ ಟ್ರೈನಿಂಗ್ ಮಾಡಿದೆ ಸರ್ ಈಗ ನಿಮಗೆ ಬಿ ಎಸ್ ಎಫ್ಗೆ ಸೇರಬೇಕು ಅಂತ ಯಾಕೆ ಅನ್ಸುತ್ತು ಅಂದರೆ ಫೈರಿಂಗ್ ಮಾಡಬೇಕು ಇಲ್ಲ ಆ ಥರ ಏನು ಎಲ್ಲರಿಗೂ ಅನಿಸುತ್ತೆ ಸೇರ್ಬೇಕಾದ್ರೆ ಫೈರಿಂಗ್ ಮಾಡಬೇಕು ಮಾಡ್ಬೇಕಂತ ಅನಿಸುತ್ತೆ ಬಟ್ ಆ ಟೈಮ್ ದಲ್ಲಿ ನಾನು ಸೇರಿದಾಗ ಫಸ್ಟು ಆರ್ಮಿಗೆ ಹೋಗಿದ್ದೆ ನಾನು ಆರ್ಮಿಗೆ ಹೋದಾಗ ಆರ್ಮಿಯಲ್ಲಿ ಸೆಲೆಕ್ಷನ್ ಲೇಟ್ ಅಂತ ಹೇಳಿದ್ರು ಆ ಟೈಮಲ್ಲಿ ನೇಮಕತೆಯಲ್ಲಿ ಗಡಿ ಭದ್ರತಾ ಪಡೆ ಕರೆದಿದ್ರು ಆ ಸಂದರ್ಭದಲ್ಲಿ ಹೋದಾಗ ನಾನು ಸೆಲೆಕ್ಟ್ ಆದೆ ಬಟ್ ನನಗೆ ಬಿ ಎಸ್ ಎಫ್ಗೆ ಪರ್ಟಿಕ್ಯುಲರ್ ಆಗಿ ಬಿ ಎಸ್ ಎಫ್ಗೆ ಸೇರ್ಬೇಕಂತ ಏನೂ ಇದ್ದಿರಲಿಲ್ಲ ನನಗೆ ಅದಕ್ಕಿಂತ ಮುಂಚೆ ನಾನು ಆರ್ಮಿಗೆ ಹೋಗಿದ್ದೆ ಆರ್ಮಿಯಲ್ಲಿ ಎರಡು ಮೂರು ಟೆಸ್ಟ್ ಆಗಿತ್ತು ಆ ರಿಟರ್ನ್ ಟೆಸ್ಟ್ ಒಂದು ಬ್ಯಾಲೆನ್ಸ್ ಇತ್ತು ಹಂಗಾಗಿ ಅದ್ರ ಮಧ್ಯೆ ಬಿ ಎಸ್ ಎಫ್ ಯಾವಾಗ ಬರಲಿ ಬಿ ಎಸ್ ಎಫ್ ಸೇರಿದಾಗ ಅಲ್ಲಿ ಸೆಲೆಕ್ಷನ್ ಆಗಿಬಿಟ್ಟೆ ನಾನು ಸೆಲೆಕ್ಷನ್ ಆದಾಗ ನಾನು ರಾಜಸ್ಥಾನಲ್ಲಿ ಟ್ರೈನಿಂಗ್ ಮಾಡಿ ಟ್ರೈನಿಂಗ್ ಮಾಡಿದ್ದೆ